नमस्ते सुचि किचि के स्वागत ಇವತ್ತಿನ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋರು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. ಹಾಗೂ ರವಿ ಮಸಾಲ. ರವಿ ಮಸಾಲೆಗಳು ಕರ್ನಾಟಕದ ಹೆಮ್ಮೆ. ರಸಂ ಅಂದ್ರೆ ತುಂಬಾ ವೆರೈಟೀಸ್ ಇದೆ. ಪೆಪ್ಪರ್ ರಸಂ, ಜೀರಿಗೆ ರಸಂ ಅಂತ ಮಾಡ್ತಾರೆ, ಟೊಮ್ಯಾಟೊ ರಸಂ ಮಾಡ್ತಾರೆ. ಇವತ್ತು ನಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಇರೋಂಥದ್ದು ಇದು ಸಹ ಹಳೆ ಅಡುಗೆನೆ, ಬೇಳೆ ಮೆಣಸಿನ ಸಾರು ತೋರಿಸ್ತಾ ಇದ್ದೀನಿ. ಹಾಗೆ ಇದು ರಿಕ್ವೆಸ್ಟೆಡ್ ರೆಸಿಪಿ, ತುಂಬ ಜನ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಾರು ರಸಂ ತೋಸಿ ಅಂತ ಕೇಳಿದರು. ಆದ್ದರಿಂದ ಇವತ್ತು ಬೇಳೆ ಮೆಣಸಿನ ಸಾರು. ಬೇಳೆ ಮೆಣಸಿನ ಸಾರಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ತೊಗರಿ ಬೇಳೆ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹುಣಸೆ ಹಣ್ಣಿನ ರಸ, ಟೊಮ್ಯಾಟೊ, ಹಿಂಗು, ಅರ್ಶಿನದ ಪುಡಿ, ಉಪ್ಪು, ಎಣ್ಣೆ. ಬೇಳೆ ಮೆಣಸಿನ ಸಾರು. ಬೇಳೆ ಮೆಣಸಿನ ಸಾರಿಗೆ ಮೊದಲನೇದಾಗಿ ಇಲ್ಲಿ ತೊಗರಿ ಬೇಳೆ, ಬೇಳೆನ ಬೇಯಿಸ್ಕೋಬೇಕಾಗುತ್ತೆ. ನಾವು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೇಳೆ ತಗೊಂಡಿದ್ದೀನಿ. ರವಿ ಮಸಾಲ ಅವರ ಅರಶಿನದ ಪುಡಿ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿ, ನೀರು, ಒಂದು ತೊಟ್ಟ ಎಣ್ಣೆ ಹಾಕ್ಕೊಳ್ಳೋಣ. ಬೇಳೆ ಚೆನ್ನಾಗಿ ಬೇಯುತ್ತೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾವು 3-4 ವಿಸಿಲ್ ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಕುಕ್ಕರ್ ವಿಸಿಲ್ ಬರೋಷ್ಟರಲ್ಲಿ, ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು 2 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಮತ್ತು ಹುಣಸೆಹಣ್ಣ ನಾವು ಇಲ್ಲಿ ಸಪ್ರೇಟಾಗಿ ಬೇಯಿಸ್ಕೋತೀವಿ. ನಾವು ಒಂದು ಸೈಡ್ ನಮಗೆ ಬೇಳೆ ಬೇಯ್ತಾ ಇದೆ, ಇಲ್ಲಿ ಟೊಮೆಟೊನ ನಾನು ಬೇಯಕ್ಕೆ ಹಾಕ್ತಾ ಇದ್ದೀನಿ. ಟೊಮೆಟೊ ಜೊತೆಗೆ ಇಲ್ಲಿ ಹುಣಸೆಹಣ್ಣು ಸಹ ನೆನೆಸಿಟ್ಟಿದ್ದೆ, ಅದೇ ನೀರು ಬಳಸ್ಕೋತೀನಿ. ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು, ಅದು ಸಹ ನಮಗೆ ಚೆನ್ನಾಗಿ ಬೇಯಲಿ. ಎಲ್ಲ ಬೇಳೆ ಹೊಟ್ಟಿಗೆ ಹಾಕೋದು ಬೇಡ, ಟೊಮೆಟೊನ ಈ ರೀತಿಯಾಗಿ ಸಪ್ರೇಟಾಗಿ ಬೇಯಿಸ್ಕೋಬೇಕು, ಟೊಮೆಟೊ ಮತ್ತು ಹುಣಸೆಹಣ್ಣ. ಟೊಮೆಟೊ ಬೆಂದಿದೆ, ಈಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ರುಬ್ಕೊಳ್ಳೋಣ. ಟೊಮೆಟೊ ರುಬ್ಕೊಂಡಿದ್ದೀವಿ. ಬೇಳೆ ಮೆಣಸಿನ ಸಾರಿಗೀಗ ಜೀರಿಗೆ ಹಾಗೂ ಮೆಣಸನ್ನ ಹುರ್ಕೋಬೇಕಾಗುತ್ತೆ. 1/2 ಸ್ಪೂನಷ್ಟು ಮೆಣಸು ಹಾಕ್ತಾ ಇದ್ದೀನಿ, ಜೀರಿಗೆ 2 ಸ್ಪೂನಷ್ಟು. ಎರಡನ್ನು ಈಗ ಒಳ್ಳೆ ಘಮ ಬರ ಹಾಗೆ ಹುರ್ಕೊಳ್ಳೋಣ. ಇದು ಬೇಳೆ ಮೆಣಸಿನ ಸಾರಿಗೆ ಒಳ್ಳೆ ಫ್ಲೇವರ್ ಕೊಡೋಂಥದ್ದು ಮೇನ್ ಏನಂದರೆ ಜೀರಿಗೆ ಹಾಗೂ ಮೆಣಸು, ಒಳ್ಳೆ ಸ್ಪೈಸಿ ಆಗಿರುತ್ತೆ. ಒಳ್ಳೆ ಅರೋಮಾ, ಒಳ್ಳೆ ಘಮ ಬರೋವರೆಗೂ ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ನಾವು ಇದನ್ನ ಪುಡಿ ಮಾಡ್ತೀವಿ. ಸ್ವಲ್ಪ ಡಾರ್ಕ್ ಕಲರ್ಗೇ ಹುರ್ಕೊಳ್ಳಿ, ಚೆನ್ನಾಗಿ ಬ್ರೌನ್ ಆಗಲಿ ಸ್ವಲ್ಪ. ನೋಡಿ ಈಗ ಚೆನ್ನಾಗಿ ಸಿಡಿತಾ ಇದೆ ಜೀರಿಗೆ ಹಾಗೂ ಮೆಣಸು. ಈ ಥರ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಚೆನ್ನಾಗಿ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಕಲರ್ ಚೇಂಜ್ ಆಗಲಿ, ಏನಾಗೋದಿಲ್ಲ, ಸ್ವಲ್ಪ ಡಾರ್ಕ್ ಕಲರೇ ಬರಲಿ. ಇದನ್ನು ತಣ್ಣಗೆ ಮಾಡಿ ನಾವು ಪೌಡ್ರ್ ಮಾಡ್ಕೊಳ್ಳೋಣ. ಹುರ್ಕೊಂಡಿರೋಂಥ ಜೀರಿಗೆ ಹಾಗೂ ಮೆಣಸು ಇದನ್ನು ಈಗ ಪೌಡ್ರ್ ಮಾಡ್ಕೊಳ್ಳೋಣ. ತುಂಬ ಫೈನ್ ಪೌಡ್ರ್ ಇಲ್ಲ ಅಂದರೆ ಸ್ವಲ್ಪ ತರತರಿಯಾಗಿ ಮಾಡ್ಕೊಂಡ್ರೂ ರಸಂ ಚೆನ್ನಾಗಿರುತ್ತೆ. ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ತರಿ ತರಿನೇ ಇರಲಿ, ಜೀರಿಗೆ ಮೆಣಸು ಒಳ್ಳೆ ಪರಿಮಳ ಬರ್ತಾ ಇದೆ. ಅದೇ ಆ ರೀತಿಯಾಗಿ ನೀವು ಹುರ್ಕೊಂಡು ಮಾಡಿದ್ರೇ ಈ ಥರ ಕಲರ್ ಬರೋದು, ಮತ್ತು ಹಾಗೇ ಒಳ್ಳೆ ಫ್ಲೇವರ್ ಕೊಡುತ್ತೆ ರಸಂಗೆ. ಬೇಳೆ ಬೆಂದು ತಣ್ಣಗಾಗಿದೆ, ಇಲ್ಲಿ ಕುಕ್ಕರ್ ಓಪನ್ ಮಾಡೋಣ. ಬೇಳೆ ನುಣ್ಣಗೆ ಬೆಂದಿದೆ ನಮಗೆ, ಹುಣಸೆಹಣ್ಣು ಸಹ ಟೊಮೆಟೊ ಜೊತೆ ಚೆನ್ನಾಗಿ ಬೆಂದಿದೆ ನಮಗೆ. ಇಲ್ಲಿ ಹುಣಸೆಹಣ್ಣ ಸೋಸ್ಕೋತಾ ಇದ್ದೀನಿ, ಬರೀ ಹುಣಸೆಹಣ್ಣು ರಸ ಮಾತ್ರ ನಾನು ತಗೋತೀನಿ. ಬೇಳೆ ಮೆಣಸಿನ ಸಾರು ಒಗ್ಗರಣೆಗೆ ನಾವು ಇಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಹಾಕೋಣ.
ನೋಡಿ ಈ ರೀತಿಯಾಗಿ ನೀವು ಜಜ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ರಸಮಲ್ಲಿ ಬೇಳೆ ಮೆಣಸಿನ ಸಾರಿಗೆ ಈಗ ಒಗ್ಗರಣೆ ಹಾಕೊಳ್ಳೋಣ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದಿದೆ ರವಿ ಅವರ ಸಾಸಿವೆ ರವಿ ಅವರ ಹಿಂಗ್ ಬೇಳೆ ಮೆಣಸಿನ ಸಾರಿಗೆ ಒಳ್ಳೆ ಗಮ ಕೊಡುತ್ತೆ 1/4 ಟೀಸ್ಪೂನ್ ಅಷ್ಟು ಹಿಂಗು ಬ್ಯಾಡಗಿ ಮೆಣಸಿನಕಾಯಿ ಒಂದು ಗುಂಡೂರು ಮೆಣಸಿನಕಾಯಿ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಜ್ಜಿರಂತ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಅದು ಫ್ಲೇವರ್ಸ್ ಆಚೆ ಬರಬೇಕು ಆಮೇಲೆ ನೆಕ್ಸ್ಟ್ ಇಂಗ್ರೆಡಿಯೆಂಟ್ ಹಾಕೊಳ್ಳೋಣ ನೋಡಿ ಒಳ್ಳೆ ಗಮ ಬರ್ತಾ ಇದೆ ಒಂಚೂರು ಕೆಂಪಗೆ ಆಗಬೇಕು ಬೆಳ್ಳುಳ್ಳಿ ಕರಿಬೇವು ಹಾಕ್ತಾ ಇದೀರಿ ಸ್ವಲ್ಪ ಫ್ಲೇಮ್ ನ ಕಡಿಮೆ ಮಾಡ್ಕೊಳ್ಳಿ ಇಲ್ಲಿ ನಾವು ಜೀರಿಗೆ ಮತ್ತು ಮೆಣಸನ್ನ ಏನು ಪೌಡರ್ ಮಾಡ್ಕೊಂಡಿದ್ದೀವಿ ಅದನ್ನ ಸೇರಿಸ್ತಾ ಇದೀನಿ ಫ್ಲೇಮ್ ಫುಲ್ ಸಿಮ್ ಅಲ್ಲಿ ಇರಲಿ ಕಡಿಮೆ ಮಾಡ್ಕೊಳ್ಳಿ ಹುಣಸೆ ಹಣ್ಣಿನ ರಸ ಹಾಕ್ತಾ ಇದೀನಿ ಬೇಳೆ ಬೆಂದಿರಂತ ಬೇಳೆ ಬೇಳೆ ಕಟ್ ಜೊತೆಗೆ ಹಾಗೆ ಹಾಕ್ತಾ ಇದೀನಿ ರುಬ್ಕೊಂಡಿರಂತ ಟೊಮ್ಯಾಟೋ ಟೊಮ್ಯಾಟೋನ ಬೇಯಿಸ್ಕೊಂಡು ನಾವು ರುಬ್ಬಿದೀವಿ ಎರಡು ಹಸಿಮೆಣಸಿನಕಾಯಿ ಹಾಕ್ತಾ ಇದೀನಿ ಹಾಗೇನೆ ಕುದಿ ಬರೋಷ್ಟರಲ್ಲಿ ಎರಡು ಹಸಿಮೆಣಸಿನಕಾಯಿ ಖಾರ ಜಾಸ್ತಿ ಬೇಡ ಅಂದ್ರೆ ಓಪನ್ ಮಾಡಬೇಡಿ ಸ್ಲಿಟ್ ಮಾಡಬೇಡಿ ಹಾಗೇನೆ ಎರಡು ಹಸಿಮೆಣಸಿನಕಾಯಿನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಳ್ಳೆ ಗಮ ಬರ್ತಾ ಇದೆ ಈ ಪ್ರೊಸೀಜರ್ ಅಲ್ಲಿ ನೀವು ಮಾಡ್ಕೊಂಡು ನೋಡಿ ಅದರಲ್ಲೂ ವಿಂಟರ್ ಸೀಸನ್ ರೇನಿ ಸೀಸನ್ ಅಲ್ಲಲ್ಲ ರಸಂ ತಿನ್ನಬೇಕು ಈ ಜೀರಿಗೆ ಮೆಣಸು ಏನಂತ ಇದೆ ಅದು ಬಹಳ ಬಾಡಿನ ವಾರ್ಮ್ ಆಗಿಡುತ್ತೆ ಹಾಗೂ ಇದು ಒಂದು ಡಿಫರೆಂಟ್ ಆಗಿರುತ್ತೆ ಮಾಮೂಲಿ ಪ್ಲೇನ್ ಆಗಿ ರಸಂ ಮಾಡೋದಕ್ಕಿಂತ ಬೇಳೆ ಮೆಣಸಿನ ಸಾರು ಮಾಡಿದಾಗ ವೈಟ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಮೆಣಸಿನ ಸಾರು ಚೆನ್ನಾಗಿ ಕುದಿತಾ ಇದೆ ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಒಂದು 1/4 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳಿ ಈ ಪಾಯಿಂಟಲ್ಲಿ ನೀವೀಗ ಉಪ್ಪು ಖಾರನ ಟೇಸ್ಟ್ ಮಾಡ್ಕೋಬೋದು ಉಪ್ಪು ಕಡಿಮೆ ಹಾಕಿದ್ರೆ ಇನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಜಾಸ್ತಿ ಕುದಿಸ್ಬೇಕಾಗಿಲ್ಲ ನಾವು ಯಾಕಂದರೆ ಎಲ್ಲ ಪ್ರತಿಯೊಂದೂ ನಾವು ಮೊದಲೇ ಬೇಯಿಸ್ಕೊಂಡಿದ್ದೀವಿ ಒಂದು 5 ನಿಮಿಷ ಚೆನ್ನಾಗಿ ಕುದ್ರೆ ಸಾಕು ಡಿಶ್ ಔಟ್ ಮಾಡ್ಕೊಳ್ಳೋಣ ಬೇಳೆ ಮೆಣಸಿನ ಸಾರು ರೆಡಿಯಾಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ನಿಜವಾಗ್ಲೂ ನನಗೆ ಕೈಲಿ ಇಟ್ಕೊಂಡಿದ್ರೆ ಆ ಘಮ ಹಂಗೆ ಬರ್ತಾ ಇದೆ ನನಗೂ ವೈಟ್ ರೈಸ್ ಜೊತೆ ತಿನ್ನಬೇಕು ಅನಿಸ್ತಾ ಇದೆ ಆದರೆ ಮುರುಳಿಯವ್ರು ಬಂದಿದ್ರನ್ನ ಹಾಗೆ ಸೂಪ್ ಥರ ಕುಡಿತಾರೋ ವೈಟ್ ರೈಸ್ ಹಾಕ್ಕೊಂಡು ತಿಂತಾರೋ ಅದಂತೂ ಗೊತ್ತಿಲ್ಲ ತಿಂದು ಏನು ಹೇಳ್ತಾರೋ ನೋಡೋಣ ಬನ್ರಿ ಮೆಣಸಿನ ಸಾರು ಬೇಳೆ ಮೆಣಸಿನ ಬೇಳೆ ಮೆಣಸಿನ ಸಾರು ಇದು ಒಂಥರ ರುಚಿ ಕೊಡುವಂಥ ಸಾರು ದಿನಾ ತರಕಾರಿ ಯಾಕೆ ಮಾಡ್ತಾಯಿರ್ತಾರೆ ಮಸಾಲೆ ಯಾಕೆ ಮಾಡ್ತಾರೆ ಯೂಶ್ವಲಿ ಮಸಾಲೆ ಸಾರು ಮಾಡಿದಾಗ ತುಂಬ ಜನ ಮನೆಯಲ್ಲಿ ಬೇಳೆ ಸಾರು ಮಾಡ್ತಾರೆ ಇದು ಬೇಳೆ ಹಾಕಿ ಮಾಡಿರ್ತಕ್ಕಂಥ ಮೆಣಸಿನ ಸಾರು ತಿನ್ನಕ್ಕೆ ಅನ್ನಕ್ಕೆ ಮಜವಾಗಿರುವಂಥದ್ದು ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥದ್ದು ಬಾಯಿಗೆ ರುಚಿ ಕೊಡುವಂಥದ್ದು ಇವತ್ತು ನಮ್ಮ ಶುಚಿ ಕಿಚಿ ಕಾರ್ಯಕ್ರಮದಲ್ಲಿ ಸುಚಿತ್ರ ಅವ್ರು ಮಾಡಿರುವಂಥದ್ದು ಅದ್ಭುತವಾದ ಯಾಕಂದರೆ ಗಮ 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 ಅಂತ ಇದೆ ಎಲ್ಲನೂ ಏನು ಕಬಾಬ್ ಮಾಡ್ಬಿಡಿಯಾ ನೋಡಿ ಏನು ಕಬಾಬ್ ಇದು ಏನಂತ ಹೇಳಿ ಚಿಕನ್ ಹಿಂಗೆ ಕಟ್ ಮಾಡ್ಬಿಡಿಯಾ ಬೇಳೆ ಮೆಣಸಿನ ಸಾರಿಗೆ ಒಳ್ಳೆ ಕಾಂಬಿನೇಷನ್ ಅದು ಏನದು ಏನು ಅಂತ ಹೇಳಿ ತಿನ್ನ ನೋಡಿ ಏನಪ್ಪ ಇದು ಫಸ್ಟ್ ಇದ್ರ ನೋಡಿ ಬಿಸ್ಕೆಟ್ ತರ ಇದೆ ತಾಳೆ ಹಾ ಬಾಳೆಕಾಯಿ ಫ್ರೈ ಅಲ್ಲ ನೀನು ಮಾಡೋದು ಇವ್ರ ಅಜ್ಜಿ ಮಾಡ್ತಾ ಇದ್ದಿದ್ದು ಮೈಸೂರಲ್ಲಿ ಅದನ್ನ ಮಾಡ್ಬಿಟ್ಟಿದ್ದಾಳೆ ಸಖತ್ತಾಗಿರುತ್ತೆ ಒಂದು ಸೀಸ್ ಮಾಡಿ ತೋರಿಸಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಳೆಕಾಯಿ ಫ್ರೈ ಅವತ್ತು ಮಾತ್ರ ನಂಗೆ ಕರಿಬೇಡ ನಾನು ಬರಲ್ಲ ಯಾಕೆ ಅದು ನಿಮ್ಗೆ ಇಷ್ಟ ಇಲ್ಲ ಅಂತಾನೆ ಏನು ಈ ಥರ ಅಂತಾರ ಅಯ್ಯೋ ಒಳ್ಳೆ ಕತೆ ಅಲ್ಲ ಇವಾಗ ತಿನ್ಬಿಡ್ತೀರ ನೀನು ನಾಳೆ ತಿರ್ಯಾಕಲ್ಲ ಅದೇ ಬಂತಿಲ್ಲ ನಾನು ಆಹಾ ಚೆನ್ನಾಗಿದೆ ಹುಳುಹುಳಿಯಾಗಿದೆ ಇವಾಗ ಹೇಳಲ್ಲ ಅದು ಹೆಂಗಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿದಾಗ ಅದ್ರ ಬಗ್ಗೆ ಹೇಳ್ತೀನಿ ಏನಕ್ಕೆ ಅಂದರೆ ಈ ಬಾಳೆಕಾಯಿ ಫ್ರೈಗೆ ಈ ಬೇಳೆ ಮೆಣಸಿನ ಸಾರಿಗೆ ಒಂದು ಕಾಂಬಿನೇಷನ್ ವೆಜ್ ಅವ್ರಿಗೆ ನಾನ್ ವೆಜ್ ಅವ್ರಿಗೆ ಅದೆಲ್ಲ ಬೇಡ ಬಿಡಿ ತುಪ್ಪ ಬೇಕಾ ಸ್ವಲ್ಪ ಹಾಕಿ ಮೇಡಮ್ ಬಿಸಿ ಬಿಸಿ ಕೈ ಸುಟ್ಟೋಗ್ತಾ ಇದೆ ಸ್ವಲ್ಪ ಹಾಕಿರಿ ರೇ ಸಾಕ್ಬಿಡ್ರಿ ಆಹಾ
ನೋಡಿ, ಬೆಳ್ಳುಳ್ಳಿ ಹಿಂಗೆ ಕಾಣ್ತಾ ಇರಬೇಕು, ಒಣಮೆಣಸು ಹಿಂಗೆ ಕಾಣ್ತಾ ಇರಬೇಕು, ಕರಿಬೇವು ಹಿಂಗೆ ಇರಬೇಕು. ಆಹ್, ವೆರಿ ಗುಡ್, ಚೆನ್ನಾಗಿದೆ. ಇದೆಲ್ಲ ಜಾಸ್ತಿ ಏನು ಮಾಡೋರು ಅಂದರೆ ಜ್ವರ ಬಂದಾಗ ಮಾಡ್ಕೊಡೋರು. ಹಾಗೇನೆ ಅದೇ ಹೇಳಿದೆ, ಮುರುಳಿಯವರು ಬಂದು ಸೂಪ್ ಹಂಗೆ ಕುಡಿತಾರ ಅಥವಾ ಅನ್ನ ಜೊತೆ ತಿಂತಾರ ಅಂತ. ಜ್ವರ ಬಂದಾಗ ಬೇಳೆ ರಸ ಮಾಡಿಕೊಡು ಅಂತ ಹೇಳೋರು. ಇದು ಮಾಡ್ಕೊಬಿಟ್ರೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ತಿಂದ್ಬಿಟ್ರೆ ಜ್ವರ ಮಂಗ ಮಾಯ. ಅದು ಜೀರಿಗೆ ಮೆಣಸು ಎಲ್ಲ ಇರುತ್ತಲ್ಲ, ಅದು ನಾಲ್ಗೆ ರುಚಿನ ಹೆಚ್ಚಿಸುತ್ತೆ. ತಿಂತೀರಾ? ಸ್ವಲ್ಪ ಬಾಯ ನೀರು ಬರ್ತೈತೆ ನಿಮಗೆ. ಇಲ್ಲ ಇಲ್ಲ, ಅದ್ಭುತ. ಅದಕ್ಕೆ ಇದೊಂದು ಕಾಂಬಿನೇಷನ್, ಬಾಳೆಕಾಯಿ ಫ್ರೈ, ಬೇಳೆ ಮೆಣಸಿನ ಸಾರು. ನಿಮ್ಮ ಜೀವನೇ ಇದು. ಬಾಯಿ ತುಂಬ ತಿನ್ಬೋದು, ಅದ್ಭುತ. ಚೆನ್ನಾಗಿದೆ, ಸಖತ್ತಾಗಿದೆ. ಒಂದ್ಸರಿ ಮಾಡ್ಕೊಂಡು ನೋಡಿ ಹೆಂಗಿರುತ್ತೆ ಅಂತ ಆಮೇಲೆ ನೀವು ಹೇಳ್ತೀರಿ. ಹೌದು ಮುರುಳಿಯವರೇ, ಚೆನ್ನಾಗಿತ್ತು, ಈಸಿಯಾಗಿ ಮಾಡ್ಕೊಂಡ್ವಿ, 5 ನಿಮಿಷಕ್ಕೆ ಆಯಿತು. ಅಷ್ಟೊಂದು ರುಚಿ ಕೊಡ್ತು ಅಂತ ನೀವು ಹೇಳಿಲ್ಲ ಅಂದರೆ ನನ್ನ ಹೆಸರು ಬೇರೆ. ನಮ್ಮ ಸುಚಿ ಕಿಚಿ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ, ವೈವಿಧ್ಯಮಯ ಆಗಿರುವಂಥ, ಸಾಂಪ್ರದಾಯಿಕ ಆಗಿರುವಂಥ ಅವರ ಅಜ್ಜಿ ಮನೆ ಅಡುಗೆಗಳನ್ನೆಲ್ಲ ಮಾಡಿ ತೋರಿಸ್ತಾ ಇದ್ದಾರೆ. ಖುಷಿ ಖುಷಿಯಾಗಿ ನೋಡ್ಕೋಬೋದು. ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸುವಂಥ ವಿಡಿಯೋಗಳೆಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರುಳಿಯವರೇ ನಮ್ಮದೇ ಜೀರಿಗೆ ಮೆಣಸು ಎಲ್ಲವನ್ನು ನಮ್ಮದೇ ಉಪಯೋಗಿಸಿ ಅಂತ ಹೇಳ್ತಾ ಇದ್ದಾರೆ ರವಿ ಮಸಾಲದವರು. ಸಿನ್ಸ್ 1966 ಶುರು ಆಗಿರುವಂಥ ಅದ್ಭುತವಾಗಿರುವಂಥ ರವಿ ಮಸಾಲದ ಪ್ರಾಡಕ್ಟ್ಗಳನ್ನು ಬಳಸಿ ನಾವಿವತ್ತು ಒಂದು ಬೇಳೆ ರಸಮನ್ನು ಮಾಡಿದ್ದೀವಿ. ತುಂಬ ಜನ ಕೇಳ್ತಾರೆ ರವಿ ಮಸಾಲ ಪ್ರಾಡಕ್ಟಲ್ಲಿ ಎಲ್ಲಿ ಪರ್ಚೇಸ್ ಮಾಡೋದು ಮುರುಳಿಯವರೇ ಅಂತ. ಆನ್ಲೈನು ಪ್ರೆಸ್ ಮಾಡಿ, ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಅವ್ರ ಸೈಟಲ್ಲಿ ಎಲ್ಲ ಪ್ರಾಡಕ್ಟು ಬರುತ್ತೆ, ಇಷ್ಟು ಗ್ರಾಮ್ ಇಷ್ಟು ರೇಟು ಇರುತ್ತೆ. ಆನ್ಲೈನ್ ಪೇ ಮಾಡಿ, ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಕರ್ನಾಟಕದ ಹೆಮ್ಮೆ ರವಿ ಮಸಾಲಗಳು. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಒಂದು ಈ ಕ್ಯಾಪ್ ಹಾಕ್ಕೊಳ್ಳೋದು, ಒಂದು 30 ml ಉಗುರು ಬೆಚ್ಚಿರೋ ನೀರು ಹಾಕ್ಕೊಳ್ಳೋದು, ಒಂದು ಸರಿ ಅಥವಾ 2 ಸರಿ ಅಥವಾ 3 ಸರಿ ನಿಮ್ಮ ಗ್ಯಾಸ್ಟ್ರಿಕ್ ಎಷ್ಟಿದೆಯೋ ಅಷ್ಟೊಂದು 2 ಸರಿ ತೊಗೊಂಡ್ರೆ ಗ್ಯಾಸ್ಟ್ರಿಕ್ ಮಂಗಮಯ ಆಗುತ್ತೆ. ಅಮೃತ್ ನೋನಿ ಹಾಗೂ ರವಿ ಮಸಾಲ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ಲಿಂಕ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಆನ್ಲೈನ್ ಪರ್ಚೇಸ್ ಮಾಡ್ಬೋದು. ಚೆನ್ನಾಗಿ ಮಾಡಿದ್ದೀರಿ, ಅದೇನೋ ಮಾಡಿದ್ದಿರಲ್ಲ ಅದನ್ನು, ಏನು ಬಾಳೆಕಾಯಿ ಫ್ರೈ ಚೆನ್ನಾಗಿದೆ. ಮುಂದಿನ ವೀಡಿಯೋಲಿ ಮಾಡಿ ತೋರಿಸಿ. ಮುಂದಿನ ವೀಡಿಯೋ ತುಂಬ ಜನಕ್ಕೆ ಅದು ಇಷ್ಟ ಆಗುತ್ತೆ ಕೂಡ. ಖಂಡಿತ ಅದು ಹಳೆ ಅಡುಗೆ. ಈಗ ನಾನು ಮದುವೆಯಾಗಿ 25 ವರ್ಷಕ್ಕೆ ಇವ್ರ ಮನೆಗೆ ಹೋದಾಗ ಗುರುವಾರದತ್ತು ಸೋಮವಾರದಕ್ಕೆ ಅದು ಮಾಡಿಬಿಡೋರು. ಅವಾಗ ತಿಂದಿದ್ದು ನೆನಪು, ತಿರ್ಗಾ ಇವಾಗ ತಿಂತಾ ಇದ್ದೀನಿ. ಬೇರೆಯವರು ತಿನ್ಕೊಳ್ಳಿ. ಓಕೆ ಬಾಯ್. ಬೇಳೆ ಮೆಣಸಿನ ಸಾರು, ಇದು ಒಂದು ಹಳೆಯ ಅಡುಗೆ. ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಹೇಗೆ ಬೇಳೆ ಮೆಣಸಿನ ಸಾರನ್ನ ರುಚಿಯಾಗಿ ಮಾಡ್ಬೋದು ಅಂತ. ಮುಂದಿನ ವೀಡಿಯೋದಲ್ಲಿ ನಿಮ್ಮ ರಿಕ್ವೆಸ್ಟೆಡ್ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.